ಬಟ್ ಒಂದು ಆಗ್ಲಿ ಹೇಳಿ, ನನಗೆ ಭಾಳ ಕುತೂಹಲ, ಕೆಟ್ಟ ಕುತೂಹಲ, ಸಮೃದ್ಧಿ ಮಂಜುನಾಥ್ ಅವರು ಎಷ್ಟು ಲೀಡಲ್ಲಿ ಗೆಲ್ತಾರೆ ಅಂತ? ನಾನು ಎಷ್ಟು ಲೀಡ್ ಅಂತ ನಾನು ಹೇಳಲ್ಲ, ಬಟ್ ಗೆದ್ದೇ ಗೆಲ್ತೀನಿ. ಹೌದಲ್ಲ, ಗೆದ್ದೇ ಗೆಲ್ತೀನಿ. ಯಾಕಂದ್ರೆ ಅವಾಯ್ಡ್ ಮಾಡ್ತೀರ ಹೇಳಲ್ಲ? ಇಲ್ಲ ಬೇಡ, ಯಾಕಂತಂದ್ರೆ ಅದು ಎಲ್ಲೋ ಒಂದ್ ಕಡೆ ಓವರ್ ಕಾನ್ಫಿಡೆನ್ಸ್ ಅಂತ ನಮ್ಮ ಜನ ನನ್ನ ಬೈತಾರ ಕಷ್ಟ ಆಗ್ತದೆ. ಬೇಡ, ಗೆದ್ದೇ ಗೆಲ್ತೀನಿ, ಗೆಲ್ಬೇಕಂತ. ಒಂದ್ ಅಂಕಿಯಲ್ಲಿ ಗೆದ್ರು ಗೆಲ್ಬೇ, ಧ್ರುವನಾಣ ಗೆದ್ದು ಒಂದೇ ಒಂದ್ರಲ್ಲಿ ಗೆದ್ದಿದ್ದು ಸಂತೆ ಮರಳಲ್ಲೇ. ನಾನು ಗೆದ್ದೇ ಗೆಲ್ತೀನಿ ಅಂತ ಕಾನ್ಫಿಡೆನ್ಸ್ ನನಗಿದೆ, ಗೆಲ್ತೀನಿ. ಎಸ್, ಆಗ್ಲಿ ಹೇಳಿರಿ, ಕೋಲಾರದಲ್ಲಿ 4 ಕ್ಷೇತ್ರ ಗೆಲ್ತೀನಿ ಅಂತ. ರಾಜ್ಯಕ್ಕೆ ನೀವೇ ಅಧಿಕಾರಕ್ಕೆ ಬರ್ತೀರಿ, ಕುಮಾರ ಸಿ ಎಂ ಆಗ್ತೀರಿ ಅಂತ ಸ್ಪಷ್ಟವಾಗಿ ಹೇಳ್ತಿದ್ರಿ. ಯಾವ ಕಾರಣಕ್ಕೆ ಕುಮಾರಸ್ವಾಮಿ ಅವ್ರಿಗೆ ರಾಜ್ಯದ ಜನ ಓಟ್ ಹಾಕ್ಬೇಕು? ವಚನ ಭ್ರಷ್ಟ ಮುಖ್ಯಮಂತ್ರಿ ಅಲ್ಲ, ಕೊಟ್ಟು ಮಾತನ್ನ ತಪ್ಪಿಲ್ಲ. ನೀವು ಹಿಂದೆ ಯಾವ ಇಷ್ಟಿ ಅಂತ ತಗೊಳ್ಳಿ, ಕೊಟ್ಟು ಮಾತನ್ನ ತಪ್ಪಿಲ್ಲ. ನನಗೆ ಅಧಿಕಾರ ಕೊಡಿ, ನನಗೆ ಅಧಿಕಾರ ಕೊಡಿ, ರೈತ ಸರ್ ಮನ್ನಾ ಮಾಡ್ತೀನಿ, ನನ್ನ ಯಾರು ನೇಣ ಹಾಕೊಂಬೇಡಿ, ಸಾಯಬೇಡಿ ಅಂತ ಕೇಳ್ಕೊಂಡ್ರು. ಇನ್ನು 3 ದಿವಸ ಮುಂಚೆ ಅವ್ರು ಏನು ಮಾಡಿದ್ರು, 25,000 ಕೋಟಿ ಸಾಲ ಮನ್ನಾ ಮಾಡೋದು, 14 ತಿಂಗಳು ಭಿಕ್ಷೆ ಬೇಡಿದ್ರು, ನನಗೊಂದು ಅಧಿಕಾರ ಕೊಡಿ ಅಂತ. ಯಾರ್ದೋ ಹಂಗಲ್ಲಿ ನಾವು ಬದುಕಿದ್ವಿ, ಆದರೂ ಕೊಟ್ಟು ಮಾತನ್ನ ನಡೆಸ್ಕೊಂಡೋದ್ರು. ಇನ್ನೇನು ಬೇಕು ನಿಮ್ಗೆ ಸಾಕ್ಷಿ? ಇನ್ನು ಯಾವ ಥರ ಪ್ರೂವ್ ಮಾಡ್ಬೇಕು ನಾವು? ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರ, ಕೇರಳ ಎಲ್ಲ ಕಡೆ ಕೊಟ್ಟಿದ್ದೀರಾ, ನಮ್ಗೊಂದ್ಸರಿ ಯಾಕೆ ಕೊಡಬಾರ್ದು? ನೀವು ಪ್ರಾದೇಶಿಕ ಪಕ್ಷಕ್ಕೆ ಅಧಿಕಾರ ಯಾಕೆ ಕೊಡಬಾರ್ದು? ನೀವು ನನ್ನ 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 ಪ್ರಶ್ನೆ, ಯಾಕೆ ಕೊಡಬಾರ್ದು ನಾವು?